ಸಮಾಜವಾದಿಯಾದಂತಹ ಭ್ರಷ್ಟಾಚಾರ ವಿರೋಧಿಯಾಗಿರುವಂತಹ ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಂತಹ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಬಗ್ಗೆ ಅನೇಕ ದಿನಗಳಿಂದ ಕೋರ್ಟ್ನಲ್ಲಿ ವಾದ ವಿವಾದ ನಡೆದಿತ್ತು. ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ತನ್ನ ಅಂತಿಮ ತೀರ್ಪನ್ನು ಪ್ರಕಟಣೆ ಮಾಡಿದೆ. ಭ್ರಷ್ಟಾಚಾರದ ವಿಷಯದಲ್ಲಿ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರೋ ಆ ಅನುಮತಿ ಕೊಟ್ಟದ್ದು ಸಂವಿಧಾನಬದ್ಧವಾಗಿದೆ ಅಂತ ಹೇಳಿ ತೀರ್ಪನ್ನು ಎತ್ತಿ ಹಿಡಿದಿದ್ದಾರೆ. ಆ ಆದೇಶವನ್ನು ಎತ್ತಿ ಹಿಡಿದು ತೀರ್ಪನ್ನು ನೀಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡಲೇ ತಮ್ಮ ಕುರ್ಚಿಗೆ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು, ಮತ್ತು ತನಿಖೆಯನ್ನು ಎದುರಿಸಿ ಅಲ್ಲಿಂದ ಅವರು ನಿರಪರಾಧಿ ಆಗಿ ಹೊರಬಂದು ಮತ್ತೆ ಆಡಳಿತ ನಡೆಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ತಕ್ಷಣವೇ ಇವತ್ತು ಮಂಡಾಟವನ್ನು ಬಿಟ್ಟು ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ನೋಡಿ, ಸಿದ್ದರಾಮಯ್ಯನವರು ಯಾವಾಗ 2013 ಮುಖ್ಯಮಂತ್ರಿಯಾಗಿ ಬಂದರೋ ಅವತ್ತಿನಿಂದ ಇವತ್ತಿನವರೆಗೂ ಅವರ ಮಾನಸಿಕತೆ ಹಿಂದೂ ವಿರೋಧಿ ಮಾನಸಿಕತೆ. ಕೇಸರಿ ಸೇರೋದಿಲ್ಲ, ಕುಂಕುಮ ಹಚ್ಕೊಳ್ಳೋದಿಲ್ಲ, ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋಗೋದಿಲ್ಲ. ಯಾವಾಗ ತಮ್ಮ ಮೇಲೆ ಆರೋಪ ಬಂತೋ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪಾಪ ತೊಳ್ಕೊಳ್ಳಿಕ್ಕೆ ನಿಂತರು, ಅದು ಸಾಧ್ಯ ಆಗಲಿಲ್ಲ. ಹನುಮಾನು ಕೂಡ ಇವರಿಗೆ ವರ ಕೊಡಲಿಲ್ಲ, ನೀನು ತಪ್ಪು ಮಾಡಿದೀಯ, ತನಿಖೆ ಎದುರಿಸು ಅಂತ ಹೇಳಿ ಇವತ್ತು ವರ ಕೊಟ್ಟಿಲ್ಲ, ಶಾಪ ಕೊಟ್ಟಿದ್ದಾರೆ. ಆ ಶಾಪದಿಂದಲೇ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಇವತ್ತು ಕಳ್ಕೊಳ್ತಾ ಇದ್ದಾರೆ. ಖಂಡಿತ, ಒಬ್ಬ ಮುಖ್ಯಮಂತ್ರಿ ಆದಂಥವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ತಕ್ಷಣವೇ ರಾಜ್ಯಪಾಲರ ಸೂಚನೆಯಂತೆ, ಅವರ ಆದೇಶದಂತೆ ಇವರು ರಾಜೀನಾಮೆ ಕೊಡಬೇಕು. ಹೈಕೋರ್ಟ್ನ ಆದೇಶದಂತೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ, ಪ್ರಾಮಾಣಿಕರಾಗಿ ಹೊರಗಡೆ ಬರಲಿ, ಮತ್ತೆ CM ಕುರ್ಚಿ ಅಲಂಕರಿಸಲಿ. ಕಳಂಕ ಹೊತ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಳ್ಳುವಂಥದ್ದು ಸಿದ್ದರಾಮಯ್ಯನವರಿಗೆ ಮತ್ತು ಸಮಾಜವಾದಿ ವ್ಯಕ್ತಿಗೆ ಶೋಭೆ ತರುವಂಥದ್ದಲ್ಲ.